ಹೊಂದಾಣಿಕೆನೂ ಇಲ್ಲ ಜನಸಾಮಾನ್ಯರು ಎಲ್ಲಿವರೆಗೆ ಮಾತಿಗೆ ಮರಳಾಗಿ ಓಟ್ಗಳನ್ನ ಹಾಕ್ತಾರೋ ಅಲ್ಲಿವರೆಗೆ ಈ ಸಮಸ್ಯೆ ಇರ್ತಕ್ಕಂಥ ಇದನ್ನೆಲ್ಲ ಕಾಂಗ್ರೆಸ್ನವರು ಅಪ್ಪಿಸ್ತಾ ಇರ್ತಕ್ಕಂಥದ್ದು ನಮ್ಮ ಪ್ರತಿಭಟನೆಯನ್ನು ಈಗಾಗಲೇ ಇವರಿಗಿಂತ ಮುಂಚೆನೆ ಸನ್ಮಾನ್ಯ ಮಾಜಿ ಪ್ರಧಾನಿಗಳಂತ ಎಚ್ ಡಿ ದೇವೇಗೌಡರು ಪ್ರಥಮ ಕೇಂದ್ರ ಪ್ರಧಾನಮಂತ್ರಿಗಳಿಗೆ ನೇರವಾಗಿ ಖುದ್ದಾಗಿ ಭೇಟಿ ಮಾಡಿ ಪ್ರತಿಭಟನೆ ಹೇಳಿದ್ದಾರೆ ಇದೆಲ್ಲ ಮಾಡಿದ್ದಾರೆ ನಾವೇನು ಪ್ರಚಾರಕ್ಕೋಸ್ಕರ ಪ್ರತಿಭಟನೆ ಮಾಡಬೇಕಲ್ಲ ನಾವು ನಿಜವಾದ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಅಲ್ಲಿ ದಿನೇ ದಿನೇ ಹೊರೆ ಆಗ್ತಾ ಇಲ್ಲ ಸರ್ ಸಾರ್ವಜನಿಕರಿಗೆ ಖಂಡಿತ ಏಕೆಂದರೆ ಇವತ್ತು ಪೆಟ್ರೋಲ್ ನಿಜವಾದ ಬೆಲೆ 15 ರೂಪಾಯಿ 20 ರೂಪಾಯಿ ಇದೆ ಇವತ್ತು 100 ರೂಪಾಯಿ ದಾಟಿದೆ ಇದು ಇದೇನ ಅಚ್ಚದಿನ ಖಂಡಿತ ಅನ್ಯಾಯ ಆಗ್ತಾ ಇದೆ ಜನಗಳು ಬಹಳ ಅನ್ಯಾಯ ಆಗ್ತಾ ಇದೆ ಪೆಟ್ರೋಲ್ ನ ಕೊಟ್ಟು ಲಸಿಕೆ ಹಾಕ್ತೀವಿ ಅಂತ ಹೇಳಿ ಸರ್ಕಾರ ನಾಟಕ ಆಡ್ತಾ ಇದೆಯಾ ಸರ್ ನೋಡ್ರಿ ಈ ಕರೋನಾ ಕಾಯಿಲೆ ಅಂತಕಂತದೇ ಒಂದು ಮೆಡಿಕಲ್ ಮಾಫಿಯಾ ಈ ಕಾಯಿಲೆ ಹೆಂಗ್ ಬಂತು ಎಲ್ಲಿ ಬಂತು ಎಲ್ಲಿಂದ ತಂದ್ರು ಏನಾಯ್ತು ಅಂತಕಂತದ್ದು ಎಲ್ಲರೂ ಗೊತ್ತಿರತಕ್ಕಂತದ್ದು ಇಂತ ಒಂದು ಮಹಾ ಸಾಂಕ್ರಾಮಿಕ ರೋಗದಲ್ಲಿ ದುಡ್ಡು ಮಾಡಬೇಕು ಅಂತ ನಾವೇನು ಹೇಳಬೇಕು ಈ ಸರ್ಕಾರ ಇನ್ನೇನು ಮಾಡ್ತಾ ಇಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ವಾಸ್ತವಾಂಶ ಸರ್ಕಾರ ನಿಜವಾದ ಅಂಕಿಅಂಶವನ್ನು ಮರೆಮಾಚ್ತಾ ಇದೆ ಎರಡನೇದು ಈ ಸೋಂಕು ಕಂಡುಹಿಡಿಯೋದಕ್ಕೆ ಮಾಡಬೇಕಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ತಾ ಇಲ್ಲ ಟೆಸ್ಟಿಂಗ್ನ ಕಡಿಮೆ ಮಾಡಿದೆ ಟೆಸ್ಟಿಂಗಲ್ಲೂ ಸಹ ಆರ್ ಟಿ ಪಿ ಸಿ ಆರ್ ಮಾಡ್ತಾ ಇಲ್ಲ ರ್ಯಾಪಿಡ್ ಟೆಸ್ಟ್ ಮತ್ತು ಆ್ಯಂಟಿಜೆನ್ ಮಾಡ್ತಾರೆ ಆ್ಯಂಟಿಜೆನ್ ರ್ಯಾಪಿಡ್ನಲ್ಲಿ ಯಾವುದೇ ಕಾರಣಕ್ಕೂ ರಿಸಲ್ಟ್ ಬರೋಲ್ಲ ಬಂದರೂ ಕನ್ಫರ್ಮ್ ಆಗಿದೆ ಆದರೆ ಆರ್ ಟಿ ಪಿ ಸಿ ಆರಲ್ಲಿ ಬರ್ತಾ ಇದೆ ಈಗ ಆರ್ ಟಿ ಪಿ ಸಿ ಆರಲ್ಲಿ ಕೇನು ಕೈ ನೆಗೆಟಿವ್ ಬಂದರೂ ಸಹ ಸಿ ಟಿ ಸ್ಕ್ಯಾನ್ನಲ್ಲಿ ಪಾಸಿಟಿವ್ ಆಗ್ತಾ ಇರ್ತದೆ ಜನರ ಪ್ರಾಣ ಕಳ್ಕೊಂಡು ನಾವು ನೋಡಿದ್ದೀವಿ ಸರ್ಕಾರ ಕೇವಲ ಆದಾಯದ ಮೇಲೆ ಅದ ಗಮನ ಹರಿಸ್ತಾ ಇದೆ ಹೊರತು ಜನಸಾಮಾನ್ಯ ಜೀವನ ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಜೊತೆಗೆ ಮೂರನೇ ಅಲೆ ಬರುತ್ತೆ ಅಂತಕ್ಕಂಥದ್ದು ಎಲ್ಲರೂ ಹೇಳ್ತಾ ಇದ್ದಾರೆ ಅದಕ್ಕೆ ಸುಜ್ಜದಿದ್ರೆ ನಾವು ಆಗಕ್ಕಾಗ್ತಾ ಇಲ್ಲ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಇನ್ನೂ ಸಹ ಆಕ್ಸಿಜನ್ ಘಟಕಗಳು ಆಗಿದೆ ಗುದ್ದಲಿ ಪೂಜೆ ಮಾಡಿಸಿದ್ದಾರೆ ಇನ್ನು ಕೆಲಸ ಕಾರ್ಯಗಳು ಸ್ಟಾರ್ಟ್ ಮಾಡಿಲ್ಲ ಪ್ರತಿ ಹಾಸ್ಪಿಟ್ಲ್ಗಳಿಗೂ ಸಹ 100-150 ಬೆಡ್ಗಳು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೂ ಕಾರ್ಯಕ್ರಮಕ್ಕೆ ಯಾವುದನ್ನು ಸಹ ಇನ್ನೂ ಬಂದಿಲ್ಲ ಇದು ಎಲ್ಲೋ ಒಂದು ಕಡೆ ಸರ್ಕಾರ ಅಂಕಿಅಂಶಗಳನ್ನ ಮರೆಮಾಚಿ ನಾವೇನೋ ಮಾಡಿದ್ದೀವಿ ಅಂತ ಸಭಾಸ್ಕಿರಿ ಪಡ್ಕೊಳಕ್ಕೆ ಹೋಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ಈಗ ನನ್ನ ಕ್ಷೇತ್ರದಲ್ಲೇ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಕಡಿಮೆ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ ಅದು ನನಗೆ ನಂಬಿಕೆ ಇಲ್ಲ ನನಗೆ ಸಂಪೂರ್ಣವಾಗಿ ನಂಬಿಕೆ ಇಲ್ಲ ಕಾರಣ ಏನು ಅಂದರೆ ಮೊದಲು ಮಾಡ್ತಾ ಇದ್ದಾಗೆ ಟೆಸ್ಟ್ ಮಾಡ್ತಾ ಇಲ್ಲ ಕಮ್ಮಿ ಬರ್ತಾ ಇದೆ ಅಷ್ಟೇ ಈಗ ಮೊನ್ನೆ 12 ಬಂದು ಈಗಿದ್ದಂಗೆ 50 ಆಯಿತು ನೆನ್ನೆನೂ 42 ಬಂದಿದೆ ಇದು ನನ್ನ ಪ್ರಕಾರ ಟೆಸ್ಟಿಂಗ್ ಕಡಿಮೆ ಆಗ್ತಾ ಇದೆ ಜೊತೆಗೆ ಈ ಪ್ರಥಮ ಪ್ರೈಮರಿ ಕಾಂಟ್ಯಾಕ್ಟು ಸೆಕೆಂಡ್ರಿ ಕಾಂಟ್ಯಾಕ್ಟ್ ಯಾರಿಗೂ ಮಾಡ್ತಾ ಇಲ್ಲ ಎಲ್ಲ ಒಂದು ಕಡೆ ಲೋಪದೋಷ ಆಗ್ತಾ ಸರ್ಕಾರದ ಮೇಲೆ ಒತ್ತಡ ತಂದಿಲ್ಲ ಸರ್ ಮೂರನೇ ಅಲೆಗೆ ಸಿದ್ಧತೆ ಮಾಡ್ಕೊಳ್ಳಿ ಈ ಸರ್ಕಾರ ಚರ್ಮ ಬಹಳ ಗಟ್ಟಿಯಾಗಿದೆ ಯಾವ ಒತ್ತಡ ತಿಂದರೆ ಯಾರಿಗೂ ಬಗ್ಗಲ್ಲ ಜೊತೆಗೆ ಅವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ ಕಾಟಾಚಾರಕ್ಕೆ ಮಾಧ್ಯಮಗಳಲ್ಲಿ ಮುಖಾಂತರ ಬಿಂಬಿಸ್ಕೊಳ್ತಾ ಇದ್ದಿರುವತ್ತು ವಾಸ್ತವಾಂಶ ಆಗಿಲ್ಲ ಹಳ್ಳಿಗಾಡಿನಲ್ಲಿ ಅತಿ ಹೆಚ್ಚಾಗಿ ಇದು ಹೊರಡ್ತಾ ಇದೆ ಸರ್ ಮತ್ತೆ ಇಲ್ಲ ಹಂಗಾದ್ರೆ ಜನಸಂಖ್ಯೆ ಹೆಚ್ಚೇ ಆಗ್ತಾ ಇದೆ ನಿನ್ನೆ ಕೂಡ ಮಂಡ್ಯದಲ್ಲಿ ಹೇಳಿದೆ ನಿನ್ನೆ ಕೂಡ 2000 ಆಗಿದೆ ಮಂಡ್ಯ ಅಲ್ಲ ಎಲ್ಲ ಕಡೆ ಆಗ್ತಾ ಇದೆ ಸಾವು ಎಲ್ಲ ಕಡೆ ಆಗ್ತಾ ಇದೆ ಯಾಕೆ ಕಡಿಮೆ ಯಾಕೆ ಇದು ಸೋಂಕು ಕಡಿಮೆ ಆಗಿದೆ ನಿಯಂತ್ರಣಕ್ಕೆ ಬಂದಿರೋದು ಯಾಕಾಗಿಲ್ಲ ಇದು ಪರಿಸ್ಥಿತಿ ನೋಡೋಣ ಮುಂದಿನ ದಿನಗಳಲ್ಲಿ ಆದರೆ ನಾವು ಯಾರು ಏನೇ ಮಾಡಲಿ ಸರ್ಕಾರ ಸ್ಪಂದಿಸಲಿ ಸ್ಪಂದಿಸ್ತಾ ಇರಲಿ ಜನಸಾಮಾನ್ಯರು ಹುಷಾರಾಗಿ ಈ ಒಂದು ಅಂತರ ಕಾಯ್ಕೊಳ್ತಕ್ಕ ಸಾಮಾಜಿಕ ಅಂತರ ಮಾಸ್ಕ್ ಹಾಕ್ಕೊಳ್ತಕ್ಕಂಥದ್ದು ಸ್ಯಾನಿಟೈಸರ್ಗಳ ಶುಚಿತ್ವವನ್ನು ಕಾಪಾಡ್ಕೊಳ್ಳಿದರೆ ಅವರವರ ಜೀವಕ್ಕೆ ಅಪಾಯ ಕಟ್ಟಿದ ಬುತ್ತಿ ಅಂತಕ್ಕಂಥದ್ದನ್ನ ನಾವು ಜನಸಾಮಾನ್ಯರು ಮನಗಾಣಬೇಕು